ನಮಸ್ಕಾರ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ತುಮಕೂರಿನಲ್ಲಿ ಹೆಚ್ಚುತ್ತಿರುವ ಟ್ರಾಫಿಕ್ ಪೊಲೀಸರ ಹಾವಳಿ ಮತ್ತು ಗೂಂಡಾಗಿರಿ ವರ್ತನೆ ಮತ್ತು ಕೆಟ್ಟದಾಗಿ ಪದಗಳಿಂದ ನಿಂದನೆ ಮಾಡುತ್ತಿದ್ದಾರೆಂದು ಜನರು ಆರೋಪ ಮಾಡುತ್ತಿದ್ದಾರೆ. ತುಮಕೂರಿನಲ್ಲಿರುವ ಕಾರ್ತಿಕ್ ಬಾರ್ ರೆಸ್ಟೋರೆಂಟ್ ಎತ್ತರ ಇರುವ ಗೂಂಡಾ ವರ್ತನೆಯಲ್ಲಿ ಹಣ ವಸೂಲಿ ಮಾಡಿದ್ದನ್ನ ಸಹ ನಾನು ನೋಡಿದ್ದೇನೆ. ಜನರು ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ಸ್ ಇಲ್ಲವೆಂದರೆ ಕೆಟ್ಟ ಕೆಟ್ಟ ಪದಗಳಿಂದ ಉಪಯೋಗಿಸುತ್ತಾರೆ, ಮತ್ತು ಅವರು ಕೇಳಿದಷ್ಟು ಹಣ ಕೊಡಲಿಲ್ಲ ಎಂದರೆ ಸ್ಟೇಷನ್ಗೆ ಕರೆದುಕೊಂಡು ಹೋಗುತ್ತೇನೆಂದು ಬೆದರಿಸುತ್ತಾರೆ. ಇದು ಎಲ್ಲವೂ ಕಂಡ್ರು ಏನು ಕಾಣದಂತೆ ಸುಮ್ಮನೆ ಇರುವ ಎಂಪಿ ಎಂಎಲ್ಎಗಳು ಸಾರ್ವಜನಿಕರ ಬೇಸರವಾಗಿದೆ. ಕಳ್ತನ ಮಾಡ್ದವ್ರು ಇದು ಕಂಡು ಬರುವುದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ನದಿ ಇಂಗಳಗಾಂವ್ ಗ್ರಾಮದಲ್ಲಿ ಸಂಪೂರ್ಣವಾಗಿ ಹಾಳಾಗಿರುವ ವಾಟರ್ ಟ್ಯಾಂಕ್ ಒಂದು ಸಾರ್ವಜನಿಕ ಸ್ಥಳದಲ್ಲಿ ಯಮನಂತೆ ಕಾದು ಕುಳಿತಿದೆ. ಸುಮಾರು 4-5 ವರ್ಷದ ಹಿಂದೆ ಈ ಟ್ಯಾಂಕ್ಗೆ ನೀರು ಸರಬರಾಜು ಮಾಡುವುದನ್ನ ಸ್ಥಗಿತಗೊಳಿಸಿ ಹೊಸ ಟ್ಯಾಂಕ್ ಒಂದನ್ನ ನಿರ್ಮಾಣ ಮಾಡಲಾಗಿದೆ. ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇದ್ದೀರಾ, ಈ ಟ್ಯಾಂಕ್ಗೆ ಆಧಾರ ಸ್ತಂಭಗಳು ಅಂದ್ರೆ ಪಿಲ್ಲರ್ಗಳು ಯಾವ ರೀತಿ ಬಿರುಕುಗಳನ್ನ ಬಿಟ್ಟಿವೆ ಅಂತ. ಈ ಟ್ಯಾಂಕ್ ದುಸ್ಥಿತಿ ನೋಡಿದರೆ ಯಾವ ಸಮಯದಲ್ಲಿ ಬೇಕಾದರೂ ಬೀಳುವ ಸಾಧ್ಯತೆ ಇದೆ ಎಂದು. ಇದು ಗ್ರಾಮದ ಮಧ್ಯೆ ರಸ್ತೆಯ ಬದಿಯಲ್ಲಿ ಇರುವುದರಿಂದ ಇಲ್ಲಿ ದಿನಾಲೂ ನೂರಾರು ಸಾರ್ವಜನಿಕರು ಶಾಲಾ ಮಕ್ಕಳು ಜೀವ ಕೈಯಲ್ಲಿ ಹಿಡಿದುಕೊಂಡು ನಡೆದಾಡುವ ಪರಿಸ್ಥಿತಿ ಎದುರಾಗಿದೆ. ಈಗಾಗಲೇ ಇಲ್ಲಿನ ಗ್ರಾಮ ಪಂಚಾಯತಿಯವರು 2015ರಲ್ಲಿ ಎಚ್ಚರಿಕೆಯ ಸೂಚನಾ ಫಲಕವನ್ನ ಕೂಡ ಅಳವಡಿಸಿದ್ದರೆ, ಇಲ್ಲಿನ ಗ್ರಾಮಸ್ಥರು ವಾಟರ್ ಟ್ಯಾಂಕ್ ತೆರವುಗೊಳಿಸಬೇಕೆಂದು ಹಲವು ಬಾರಿ ಗ್ರಾಮ ಪಂಚಾಯತಿಯವರಿಗೆ ಗಮನಕ್ಕೆ ತಂದರೂ ಸಹಿತ ಇಲ್ಲಿವರೆಗೆ ತೆರವುಗೊಳಿಸುವ ಕಾರ್ಯ ಹಿಂದೇಟು ಆಗುತ್ತಿದ್ದಾರೆ. ಮುಂದೆ ಏನಾದರೂ ಹೆಚ್ಚಿನ ಅನಾಹುತ ಸಂಭವಿಸಿದರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಪಂಚಾಯತಿ ಅಧಿಕಾರಿಗಳೇ ನೇರ ಹೊಣೆಗಾರರು ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಇನ್ನು ಮುಂದೆ ಆದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅತಿ ಶೀಘ್ರವೇ ವಾಟರ್ ಟ್ಯಾಂಕ್ ತೆರವುಗೊಳಿಸಿ ಹೆಚ್ಚಿನ ಅನಾಹುತ ಸಂಭವಿಸುವ ಮುಂಚಿನ ಅಲ್ಲಿನ ಗ್ರಾಮಸ್ಥರ ಸಮಸ್ಯೆನ ಬಗೆಹರಿಸುತ್ತಾರಾ ಇಲ್ಲವೋ ಕಾದು ನೋಡಬೇಕಾಗಿದೆ. ಹಿಂಗಾಗೈತಿ, ಹಿಂಗ ಕೊಡ್ತೈತಿ. ಅದಕ್ಕೆ ನೀವು ನೋಡ್ರಿ, ಇಂಡಿ ತಾಲೂಕಿನ ಇಂಗ್ಳಿಗೆ ಗ್ರಾಮದ ಪವಾರ್ ವಸ್ತಿ ರಸ್ತೆಯ ಹಳ್ಳಕ್ಕೆ ಸೇತುವೆ ಸಹಿತ ಬ್ಯಾರೇಜ್ ನಿರ್ಮಾಣ ಕಾಮಗಾರಿಯ ಭೂಮಿ ಪೂಜಾ ಸಮಾರಂಭ ನಡೆಯಿತು. ಉದ್ಘಾಟನೆ ಮಾಡಿದ ನಂತರ ಮಾತನಾಡಿದ ಅವರು, ಈ ಒಂದು ಇಂಗ್ಳಿಗೆ ಗ್ರಾಮದ ಪವಾರ್ ವಸ್ತಿ ರಸ್ತೆಯ ಹಳ್ಳಕ್ಕೆ ಸೇತುವೆ ಸಹಿತ ಬ್ಯಾರೇಜ್ ನಿರ್ಮಾಣ ಕಾಮಗಾರಿಗೆ 1 ಕೋಟಿ ರೂಪಾಯಿ ಮಂಜೂರು ಮಾಡಲಾಗಿದೆ ಎಂದು ಹೇಳಿದರು. ಹಾಗೂ ಈ ಒಂದು ಭೂಮಿ ಪೂಜಾ ಸಮಾರಂಭಕ್ಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ತಾಯವ್ವ ಹರಿಜನ್, ಉಪಾಧ್ಯಕ್ಷರಾದ ಶ್ರೀ ಸಹದೇವ್ ವಾಲಿಕಾರ್, ಅಪ್ಪ ಸಾಹೇಬ್ ಪವಾರ್, ವಿಠಲ್ ಜಾಧವ್, ದಾದಾ ಸಾಹೇಬ್ ಪವಾರ್, ಅಪ್ಪರಾಯ್, ಶಿವಗೊಂಡ ಹೂಗಾರ್ ಹಾಗೂ ಇಂಗ್ಳಿಗೆ ಗ್ರಾಮದ ಸರ್ವ ಸದಸ್ಯರು ಹಾಗೂ ಪತ್ರಿಕಾ ಮಾಧ್ಯಮದವರು ಉಪಸ್ಥಿತರಿದ್ದರು. ಈಶ್ವರ ಮಹಾರಾಜ್ ಕೂ ಶ್ರೀ ಸಿದ್ಧಲಿಂಗೇಶ್ವರ ಮಹಾರಾಜ್ ಕೂ ಜಯ ಮಂಗಲಂ, ಜಯ ನಮ ಪಾರ್ವತಿ ಶಿವಾರ ಮಹಾದೇವ್. ಕಾರ್ಯನಿರತ ಪತ್ರಕರ್ತರ ಸಂಘ ಸಂಕೇಶ್ವರ್ ಹಾಗೂ ಕರ್ನಾಟಕ ಸರ್ಕಾರ, ಜಿಲ್ಲಾ ಪಂಚಾಯತ್ ಬೆಳಗಾವಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಸಮುದಾಯ ಆರೋಗ್ಯ ಕೇಂದ್ರ ಸಂಕೇಶ್ವರ ಇವರ ಸಂಯುಕ್ತ ಆಶ್ರಯದಲ್ಲಿ
ಸ್ವಯಂ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಮುದಾಯ ಆರೋಗ್ಯ ಕೇಂದ್ರ ಸಂಕೇಶ್ವರಿಯವರ ಸಂಯುಕ್ತ ಆಶ್ರಯದಲ್ಲಿ ಸ್ಥಳೀಯ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಬೆಳಗ್ಗೆ 11 ಗಂಟೆಯಿಂದ ಸ್ವಯಂ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ. ಆದ ಕಾರಣ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನ ಶಿಬಿರದಲ್ಲಿ ಭಾಗಿಯಾಗಬೇಕೆಂದು ಸಂಘಟನಾಕಾರರು ಕೋರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಉತ್ತಮ್ ಪಾಟೀಲ್ 9964161108, ಡಿಎಚ್ ಬೀರೇಗೌಡರ್ 9986282434, ವಿಕ್ರಾಂತ್ ರಾಯಪ್ಪಗೋಳ್ 9964403693ಗೆ ಸಂಪರ್ಕಿಸಬಹುದು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ವರದಿಗಾರರಿಗೆ ಅನ್ಯಾಯವಾಗಿದೆ. ಶ್ರೀ ಪ್ರಶಾಂತ್ ಬೆಳ್ಳಂಕಿ ಉದಯಕಾಲ ಪತ್ರಿಕೆಯ ವಿರುದ್ಧ ಮಾಧ್ಯಮದ ಮುಖಾಂತರ ಗಂಭೀರ ಆರೋಪ ಮಾಡಿದ್ದಾರೆ. ಉದಯಕಾಲ ಪತ್ರಿಕೆಯ ವರದಿಗಾರರಾದ ಪ್ರಶಾಂತ್ ಬೆಳ್ಳಕಿ ಆಯ್ಕೆ ಮಾಡಲು ಹೋದಾಗ ಡಿಪಾಸಿಟ್ ಪಡೆದಿರುತ್ತಾರೆ. ಅಧಿಕೃತವಾಗಿ ವರದಿಗಾರನ ನನ್ನನ್ನಾಗಿ ಆದೇಶ ಹೊರಡಿಸುವುದಾಗಿ ವರದಿಗಾರರ ಬಳಿ ಇರುತ್ತದೆ, ಆದೇಶದ ಪ್ರತಿ ಇರುತ್ತದೆ. ಪತ್ರಿಕಾ ಬೆಳವಣಿಗೆ ಆಗುವವರೆಗೂ 1 ತಿಂಗಳವರೆಗೂ ಉದಯಕಾಲ ಪತ್ರಿಕೆಯನ್ನ ಉಚಿತವಾಗಿ ನೀಡುತ್ತೇನೆಂದು ಹೇಳಿದ್ದು ಇರುತ್ತದೆ. ಆದರೂ ಕೂಡ ಇವರು 1 ತಿಂಗಳು ಬಿಲ್ಲನ್ನ ವಸೂಲಿ ಮಾಡುತ್ತಿದ್ದಾರೆ. ಅಥಣಿ ತಾಲೂಕಿನಲ್ಲಿ ವರದಿಗಾರದ ಪ್ರಶಾಂತ್ ಬೆಳ್ಳಂಕಿ ಎಂಬುವರು ಸತತ 9 ತಿಂಗಳವರೆಗೆ ಪತ್ರಿಕೆಯ ಬೆಳವಣಿಗೆಗಾಗಿ ಶ್ರಮಿಸಿದ್ದು, ಈಗ ದಿಢೀರನೆ ಯಾವುದೇ ಕಾರಣ ಹೇಳದೆ ವರದಿಗಾರರಿಗೆ ಅನ್ಯಾಯ ಮಾಡಿ ಆ ಜಾಗದಲ್ಲಿ ಮತ್ತೊಬ್ಬ ವರದಿಗಾರನನ್ನ ಹಣದ ಆಸೆಗಾಗಿ ನೇಮಕ ಮಾಡಿದ್ದು ಇರುತ್ತದೆ. ವರದಿಗಾರರಿಗೆ ಈ ರೀತಿ ಅನ್ಯಾಯವಾದರೆ ಜನಸಾಮಾನ್ಯರ ಗತಿಯೇನು? ವರದಿಗಾರರಿಗೆ ಇದರ ಬಗ್ಗೆ ಈ ವಿಷಯದ ಬಗ್ಗೆ ಕೇಳಲು ಹೋದರೆ ಯಾವುದೇ ಉತ್ತರವನ್ನ ನೀಡುತ್ತಿಲ್ಲ. ದೂರವಾಣಿ ಕರೆ ಮಾಡಿ ಕೇಳಿದ್ರೆ ವರದಿಗಾರ ಮೊಬೈಲ್ ನಂಬರ್ ಅನ್ನ ಬ್ಲಾಕ್ ಲಿಸ್ಟ್ ನಲ್ಲಿ ಹಾಕಿದ್ದಾರೆ. ಇದೇ ಕೆಲವು ಉದಯಕಾಲ ವರದಿಗಾರರಿಗೆ ಅನ್ಯಾಯ ಮಾಡುತ್ತಾ ಬಂದಿದ್ದಾರೆ. ಈಗ ನನಗೆ ನ್ಯಾಯ ಸಿಗಬೇಕೆಂದು ಅಥಣಿ ತಾಲೂಕು ವರದಿಗಾರರಾದ ಪ್ರಶಾಂತ್ ಬೆಳ್ಳಂಕಿ ಎಂಬುವರು ಉದಯಕಾಲ ಪತ್ರಿಕೆಯ ಮೇಲೆ ಗಂಭೀರ ಆರೋಪ ಮಾಡುತ್ತಿದ್ದಾರೆ. ಒಂದು ಸಮಾಜದ ಒಳಿತಿಗಾಗಿ ಪತ್ರಿಕಾ ರಂಗವನ್ನ ಇವರು ಬಿಸ್ನೆಸ್ ತರ ಮಾಡಿಕೊಂಡು ಬರುತ್ತಿದ್ದಾರೆ. ನನಗೆ ಅನ್ಯಾಯವಾದಾಗ ಈ ರೀತಿ ಉಳಿದವರಿಗೆ ಅನ್ಯಾಯ ಆಗಬಾರದೆಂದು ಮಾಧ್ಯಮದ ಮುಖಾಂತರ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ನನಗೆ ನ್ಯಾಯ ಸಿಗಬೇಕೆಂದು ಮಾಧ್ಯಮದ ಮುಖಾಂತರ ತಿಳಿಸಿದ್ದಾರೆ. ಇನ್ನು ಮೇಲಾದರೂ ಉದಯಕಾಲ ಪತ್ರಿಕೆಯ ಸಂಪಾದಕರು ಎಚ್ಚೆತ್ತುಕೊಂಡು ವರದಿಗಾರನಿಗೆ ನ್ಯಾಯ ಒದಗಿಸಿಕೊಡುತ್ತಾರಾ ಇಲ್ಲವೋ ಕಾದು ನೋಡಬೇಕಾಗಿದೆ. ನಾನು ಪತ್ರಿಕೆಯಲ್ಲಿ ಸುಮಾರು 4-5 ತಿಂಗಳ ಕೆಲಸ ಮಾಡಿದ್ದೀನಿ. ಅಂತ ನನಗೆ 2 ತಿಂಗಳು ಸುಟ್ಟಿ ಬಿದ್ದು, 2 ತಿಂಗಳು ಸುಟ್ಟಿ ಬಿದ್ದಾಗ ನಾನು ಅವ್ರ ಸರ್ ಹೇಳ್ಕೊಂಡೆ, ಹರೀಶ್ ಸರ್ ಅಂತೇಳಿ, 2 ತಿಂಗಳು ಪೇಪರ್ ಬೇಕಾಗಲ್ಲ, 2 ತಿಂಗಳು ಬಿಟ್ಟು ನಾವು ಕೂತೀನಿ ಅಂತ ಅವ್ರಿಗೆ ಹೇಳಿ ಅವರು ಹೂ ಅಂದರು. ಹಾಂ, ಈ ಉದಯಕಾಲ ಪತ್ರಿಕೆ ಬೆಳೆಸ್ಬೇಕಂತ ನಾವು ಹೋರಾಡ್ರೆ ಈಗ ನಮ್ಗೆ ಇವ್ರು ಚಾಕು ಹೊಡಿತಾರೆ, ಹಾಕೋದ್ರೆ ನಮ್ಗೆ ಅವ್ರ ಅವಚ್ಯ ಶಬ್ದಗಳನ್ನು ಮಾತಾಡ್ತಾರೆ. ಇವರ ಪತ್ರಿಕೆ ನಡೆಸ್ತಾ ಇಲ್ಲ, ಇವರು ಇವರೊಂದು ಬಿಸ್ನೆಸ್ ಮಾಡ್ಲತ್ತಾರ. ಹಾಂ, ಈಗ ನಾ ಇನ್ನೂ ತಕ್ಕ ನಾ ರಿಸೈನ್ ಲೆಟರ್ ಕೊಟ್ಟಿಲ್ಲ. ನನ್ನ ಜನಕ್ಕೆ ಇವ್ರು ಅಪಾಯಿಂಟ್ಮೆಂಟ್ ಮಾಡ್ರಿ, ಯಾಕಂದ್ರೆ ಅವ್ರು ನನಗೆ ಅಮೌಂಟ್ ಹೆಚ್ಚು ಮಾಡ್ರಿ ಅಂದರೆ ಇವ್ರು ಬಿಸ್ನೆಸ್ ಮಾಡ್ಲತ್ತಾರ, ಅಮೌಂಟ್ ಯಾರು ಹೆಚ್ಚು ಕೊಡ್ತಾರಲ್ಲ ಅವ್ರನ್ನ ಇವ್ರು ತೊಗೊಳತ್ತಾರ. ಹಳಿ ರಿಪೋರ್ಟ್ಗಳ್ನ ಏನು ಮಾಡ್ಲತ್ತಾರ, ಕಾಲಾಗಿನ ಕಸದ ಗತಿ ತೆಗ್ದು ಇಲ್ಲತ್ತಾರ. ಇದು ಒಂದೇ ನಡ್ಸ್ಕೊತ ಹೋದಿವು, ಮತ್ತು ಈಗ ಸಡನ್ಲಿ ನನ್ನ ತೆಗೆದೀಗ ನನ್ನ ಜನ ಬೇರೆದವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೋತಾರೋ, ಇವ್ರು ನಾಚಿಕದ ಬರ್ತೈತಿ ಇಲ್ಲೋ, ಇವ್ರು ಪತ್ರಿಕೆ ನಡೆಸ್ಬೇಕತ್ತಾರೋ ಅಥವಾ ಏನು ಕೆಡಿಸ್ಬೇಕತ್ತಾರೋ, ಅವ್ರು ಯಾರೋ MD ಬಸವರಾಜತ್, ಅವ್ರಿಗೆ ನಾವು ಕಾಲ್ ಮಾಡೋಕೋನವ್ರು ನಮ್ಮ ಕಾಲರ್ ಇಶ್ಯೂ ಮಾಡ್ತಾಯಿಲ್ಲ. ಪ್ರತಿಯೊಂದು ನಮ್ಮ ವಾಟ್ಸಪ್ ಗ್ರೂಪ್ದನ್ನವ್ರು ನನ್ನೆಲ್ಲ ರಿಮೂವ್ ಮಾಡ್ರು. ಮತ್ತು ಇದೇ ಒಂದು ಸಂಗತಿ ಬೆಳಗಾವಿ ಡಿಸ್ಟಿಕ್ ರಿಪೋರ್ಟರ್ ಪ್ರವೀಣ್ ಅಂತೇಳಿ ಅವಂಗು, ಅವಾಗ ಪೇಪರ್ ತೊಗೊಳೋಕ್ಕಿಂತ ಮುಂಚೆ ನಾವು ಒಬ್ರು ಸರ್ ಭೇಟಿ ಆಗಿದ್ವಿ, ಈರಣ್ಣ ಪಾಟೀಲ್ ಅಂತೇಳಿ. ಅವ್ರು ಏನಂದ್ರು ನಮ್ಮ ಅಪಾಯಿಂಟ್ಮೆಂಟ್ ಮಾಡ್ಕೋಕ್ಕಿಂತ ಮೊದಲ 1 ತಿಂಗಳು ಪೇಪರ್ ನಾವು ನಿಮ್ಗೆ ಫ್ರೀ ಕೊಡ್ತೇವೆ ಅಂತ ನಮಗೆ ಅವ್ರು ಹೇಳ್ರು ಅಂತ ನಾವು ಅಪಾಯಿಂಟ್ಮೆಂಟ್ ಆದಿವು ಅಂತ 1 ತಿಂಗಳು ಪೇಪರ್ ಹೋಗಿದ್ದೀವೋ ಚಲೋ ಇದನ್ನು ಇನ್ಕಮ್ ಆಯ್ತು ಬಿಡು ಅಂತ. ಆಮೇಲೆ ಅವ್ರು ನಮಗೇನತ್ತಾರೋ ಪೇಪರ್ ಬಿಲ್ ನಮಗೆ ಫ್ರೀ ಐತೆ ಹೇಳಿ ಮತ್ತು ನಮ್ಮ ಮತ್ತಿಗೆ ಅವ್ರು ಪೇಪರ್ ಬಿಲ್ಲು ಕಳ್ಸ್ಕೊಂಡ್ರು, ಹೋಲ್ ಬಿಡೋದು ನಾವು ಪೇಪರ್ ಬಿಲ್ ಕಟ್ಟಿದ್ದೆವು. ಪೇಪರ್ ಬಿಲ್ ಕಟ್ಟರು ಕನ್ನಡದ ನಾಟಕಾರ, ಪ್ರಸಿದ್ಧ ರಂಗಭೂಮಿ ತಜ್ಞ, ಬಹುಭಾಷಾ ಚಿತ್ರನಟ, ನಿರ್ದೇಶಕ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಗಿರೀಶ್ ಕಾರ್ನಾಡ್ ಅವರು ಸೋಮವಾರ ಬೆಳಗ್ಗೆ ನಿಧನರಾಗಿದ್ದಾರೆ. ದೀರ್ಘಕಾಲೀನ ಅನಾರೋಗ್ಯದಿಂದ ಬಳಲುತ್ತಿದ್ದ ಕಾರ್ನಾಡ್ ಅವರು ಬಹು ಅಂಗಾಂಗ ವೈಫಲ್ಯದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಲ್ಯಾವೆಲ್ಲೆ ರಸ್ತೆಯಲ್ಲಿರುವ ಅವರ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಗಿರೀಶ್ ಕಾರ್ನಾಡ್ ಅವರು 1934 ಮೇ 19 ಮಹಾರಾಷ್ಟ್ರದಲ್ಲಿ ಜನಿಸಿದ್ದರು. ಇವರ ತಂದೆ ರಘುನಾಥ್ ಕಾರ್ನಾಡ್ ಮುಂಬೈಯಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದರು. ತಾಯಿ ಕೃಷ್ಣಾಬಾಯಿ ಬಾಲ್ಯ ವಿವಾಹವಾಗಿ ಒಂದು ಮಗುವಾದ ನಂತರ ವಿಧವೆಯಾಗಿದ್ದರು. ರಘುನಾಥರ ಆಸ್ಪತ್ರೆಯಲ್ಲಿ ಶುಶ್ರೂಷಕಿಯಾಗಿ ಸೇವೆ ಸಲ್ಲಿಸುವಾಗ ಪರಿಚಯವಾದ ಕೃಷ್ಣಾಬಾಯಿಯನ್ನ ಆಗಿನ ಸಾಮಾಜಿಕ ಕಟ್ಟುಪಾಡುಗಳ ವಿರುದ್ಧವಾಗಿ ರಘುನಾಥರು ಕೈ ಹಿಡಿದಿದ್ದರು. ನಂತರ ಈ ದಂಪತಿಯ 3ನೇ ಮಗನಾಗಿ ಗಿರೀಶ್ ಜನಿಸಿದ್ದರು. ಕಾರ್ನಾಡರು ಪ್ರಾಥಮಿಕ ಶಿಕ್ಷಣ ಉತ್ತರ ಕನ್ನಡದ ಶಿರಸಿಯಲ್ಲಿ, ಪ್ರೌಢಶಾಲಾ ಶಿಕ್ಷಣ ಧಾರವಾಡದ ಬಾಸೆಲ್ ಮಿಷನ್ ಹೈಸ್ಕೂಲ್ನಲ್ಲಿ ಹಾಗೂ ಪದವಿ ಶಿಕ್ಷಣ ಧಾರವಾಡದ ಕರ್ನಾಟಕ ಕಲಾ ಕಾಲೇಜಿನಲ್ಲಿ ಆಯಿತು. ಆ ಬಳಿಕ ಪ್ರತಿಷ್ಠಿತ ರೋಡ್ಸ್ ಸ್ಕಾಲರ್ಶಿಪ್ ಪಡೆದುಕೊಂಡು ಆಕ್ಸ್ಫರ್ಡ್ನಲ್ಲಿ ಹೆಚ್ಚಿನ ವ್ಯಾಸಂಗ ಮಾಡಿದರು. ಆಕ್ಸ್ಫರ್ಡ್ನಲ್ಲಿನ ಡಿಬೆಟ್ ಕ್ಲಬ್ಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ಪ್ರಥಮ ಏಷ್ಯನ್ ಇವರು. ಮದ್ರಾಸ್ನಲ್ಲಿ ನೌಕರಿಯಲ್ಲಿದ್ದ ಇವರು
ಚಿಕಾಗೋ ವಿಶ್ವವಿದ್ಯಾಲಯ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಇಂಗ್ಲೆಂಡ್ನಲ್ಲಿ ನೆಹರು ಸೆಂಟರ್ನ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ನ ನಿರ್ದೇಶಕರಾಗಿ, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿಯೂ ಕೂಡ ಅವರು ಕಾರ್ಯನಿರ್ವಹಿಸಿದ್ದರು. ಕನ್ನಡ ಸಾಹಿತ್ಯದಲ್ಲಿ ನಾಟಕ ಕ್ಷೇತ್ರದ ಸಾಹಿತಿ ಎಂದು ಕರೆಯಲ್ಪಡುವ ಗಿರೀಶ್ ಕಾರ್ನಾಡ್ ಕನ್ನಡದಲ್ಲಿ ನಾಟಕ ರಚಿಸುತ್ತಾ ಇತರ ಭಾರತೀಯ ಭಾಷೆಗಳೊಡನೆ ಸಂಪರ್ಕವನ್ನಿಟ್ಟುಕೊಂಡು ನಟರಾಗಿ, ನಿರ್ದೇಶಕರಾಗಿ, ಸಾಂಸ್ಕೃತಿಕ ವಕ್ತಾರರಾಗಿ ಕೆಲಸ ಮಾಡಿದರು. ಯಯಾತಿ, ತುಘ್ಲಕ್, ಹಯವದನ, ನಾಗಮಂಡಲ, ತಲೆದಂಡ, ಅಗ್ನಿ ಮತ್ತು ಮಳೆ, ಅಂಜುಮಲ್ಲಿಗೆ, ಹಿಟ್ಟಿನ ಹುಂಜ, ಟಿಪ್ಪುವಿನ ಕನಸುಗಳು ಮುಂತಾದ ಕನ್ನಡರ ಪ್ರಮುಖ ನಾಟಕ ಕೃತಿಗಳು. ಅಲ್ಲದೆ ಹಲವಾರು ಭಾಷೆಗಳ ಚಲನಚಿತ್ರದಲ್ಲಿ ನಟಿಸಿರುವ ಕನ್ನಡ ಪ್ರಶಸ್ತಿ ವಿಜೇತ ಚಲನಚಿತ್ರ ನಿರ್ದೇಶಕರು ಹೌದು. ವಂಶವೃಕ್ಷ, ತಬ್ಬಲಿಯು ನೀನಾದೆ ಮಗನೇ, ಕಾಡು, ಒಂದಾನೊಂದು ಕಾಲದಲ್ಲಿ, ಕಾನೂರು ಹೆಗ್ಗಡತಿ, ಉತ್ಸವ್ ಮುಂತಾದ ಸಿನಿಮಾಗಳು. ಸೂಫಿ ಪಂಥ, ಕನಕ, ಪುರಂದರ, ಸಾಕ್ಷ್ಯ ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ. ನಾಟಕ ಸಾಹಿತ್ಯ ರಚನೆಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕಾರ್ನಾಡರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಗುಬ್ಬಿ ವೀರಣ್ಣ ಪ್ರಶಸ್ತಿ, ಪದ್ಮಶ್ರೀ, ಪದ್ಮಭೂಷಣ, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಹಾಗೂ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರ್ ಪದವಿಯನ್ನ ಪಡೆದಿದ್ದಾರೆ. ಉಳುವವನೇ ಭೂಮಿಯ ಒಡೆಯ ಕಾಯ್ದೆಯಡಿ ಹಕ್ಕುಪತ್ರವನ್ನು ರಾಮಚಂದ್ರಪ್ಪನವರು ವಿತರಿಸಿದರು. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ತಾರೇಹಳ್ಳಿ ಗ್ರಾಮದಲ್ಲಿ ಉಳುವವನೇ ಭೂಮಿಯ ಒಡೆಯ ಕಾಯ್ದೆಯಡಿ ಹಕ್ಕುಪತ್ರವನ್ನು ಶಾಸಕರಾದ ಶ್ರೀಯುತ ಎಸ್ ವಿ ರಾಮಚಂದ್ರಪ್ಪ ಅವರು ಹಾಗೂ ತಹಸೀಲ್ದಾರರಾದ ಹುಲ್ಲುಮನೆ ತಿಮ್ಮಣ್ಣ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಎಸ್ ಕೆ ಮಂಜುನಾಥ್ ಹಾಗೂ ಗ್ರಾಮದ ಮುಖಂಡರು ಸೇರಿ ವಿತರಣೆ ಮಾಡಿದರು. ಅಕ್ಬರುದ್ದೀನ್ ಒವೈಸಿ ಆರೋಗ್ಯ ಸ್ಥಿತಿ ಚಿಂತಾಜನಕ, ಲಂಡನ್ನಲ್ಲಿ ಚಿಕಿತ್ಸೆ. ಎಐಎಂಐಎಂ ಮುಖಂಡ, ತೆಲಂಗಾಣದ ಚಂದ್ರಾಯನಗುಟ್ಟ ಶಾಸಕ ಅಕ್ಬರುದ್ದೀನ್ ಆರೋಗ್ಯ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ವರದಿ ಮಾಡಿದೆ. ಹೈದರಾಬಾದ್ ಸಂಸದ ಹಾಗೂ ಅಕ್ಬರುದ್ದೀನ್ ಒವೈಸಿ ಅವರ ಸಹೋದರ ಅಸಾದುದ್ದೀನ್ ಒವೈಸಿ ಅವರು ಜನರಿಗೆ ಈದ್ ಹಬ್ಬದ ಶುಭಾಶಯ ತಿಳಿಸಿದ ನಂತರ, ತಮ್ಮ ಸಹೋದರ ಅಕ್ಬರುದ್ದೀನ್ ಅವರ ಆರೋಗ್ಯ ಹದಗೆಟ್ಟಿದ್ದು ಅವರು ಶೀಘ್ರವಾಗಿ ಗುಣಮುಖರಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುವಂತೆ ಕೋರಿದ್ದಾರೆ. ಸದ್ಯ ಅಕ್ಬರುದ್ದೀನ್ ಅವರು ಲಂಡನ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಕರುಳಿನ ಸಂಬಂಧದ ಸಮಸ್ಯೆಯಿಂದ ಅವರು ಬಳಲುತ್ತಿದ್ದಾರೆ ಎಂದು ಪಕ್ಷದ ಮೂಲಗಳು ತಿಳಿಸಿವೆ. ಕಥುವಾ ಬಾಲಕಿಯ ಅತ್ಯಾಚಾರ ಕೊಲೆ ಪ್ರಕರಣ, 6 ಮಂದಿ ದೋಷಿಗಳು. ಸಂಜೀರಾಮ್, ದೀಪಕ್, ಖಜೂರಿಯಾ, ತಿಲಕ್ ರಾಜ್, ಸುರೇಂದ್ರ, ಆನಂದ್ ದತ್ತ, ಪ್ರವೇಶ್ ದೋಷಿಗಳೆಂದು ನ್ಯಾಯಾಲಯ ತೀರ್ಪು ನೀಡಿದೆ. ಈ ಪ್ರಕರಣದಲ್ಲಿ ಆರೋಪ ಎದುರಿಸುತ್ತಿದ್ದ ವಿಶಾಲನ ನ್ಯಾಯಾಲಯ ದೋಷಮುಕ್ತಗೊಳಿಸಿ 2018 ಜನವರಿ 10ರಂದು ಬಾಲಕಿನ ದುಷ್ಕರ್ಮಿಗಳ ತಂಡವೊಂದು ಅಪಹರಿಸಿ ಸರಣಿ ಅತ್ಯಾಚಾರ ನಡೆಸಿ ಕೊಲೆಗೈದು ಪರಾರಿಯಾಗಿದ್ದರು. ಹಾವೇರಿ ಹಾಗೂ ದಾವಣಗೆರೆ ಜಿಲ್ಲೆ ನಗರ ಹಾಗೂ ಗ್ರಾಮಾಂತರ ಪ್ರದೇಶಗಳಿಗೆ ಕುಡಿಯುವ ನೀರು ಸರಬರಾಜು ನದಿ ಬತ್ತಿ ಬರಿದಾಗಿದೆ. ಹಾವೇರಿ, ದಾವಣಗೆರೆ, ಶಿವಮೊಗ್ಗ, ಬಳ್ಳಾರಿ, ಚಿತ್ರದುರ್ಗ ಈ 5 ಜಿಲ್ಲೆಗಳ ನಗರ ಪಟ್ಟಣ ಹಾಗೂ ಜಾನುವಾರುಗಳಿಗೆ ಮತ್ತು ರೈತರ ಭೂಮಿಗೆ ನೀರುಣಿಸಿ ಜೀವನದಿ ಎಂದು ಕರೆಯುವ ತುಂಗಭದ್ರಾ ಕಳೆದ 8 ತಿಂಗಳಿಂದ ಬತ್ತಿ ಬರಿದಾಗಿದೆ. ಹಾವೇರಿ ಮತ್ತು ದಾವಣಗೆರೆ ಜಿಲ್ಲೆಯ ರಾಣೆಬೆನ್ನೂರು ಹಾಗೂ ಹರಿಹರ ತಾಲೂಕುಗಳ ಅಡಿ ಅಂಚಿನಲ್ಲಿ ಸುಮಾರು 50-60 ಕಿಲೋಮೀಟರ್ ಉದ್ದರದಲ್ಲಿ ಹರಿದಿರುವ ತುಂಗಭದ್ರಾ ನದಿಯ ನೀರಿನ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು, ಬ್ಯಾಡಗಿ, ಹಿರೇಕೆರೂರು ಜಿಲ್ಲಾ ಕೇಂದ್ರ, ಹಾವೇರಿ ಸೇರಿದಂತೆ ತಾಲೂಕಿನ 108 ಹಳ್ಳಿಗಳು ಸೇರಿದಂತೆ ನದಿಯ ಅಕ್ಕಪಕ್ಕದ ಜಿಲ್ಲೆಗಳ ನಗರ ಹಾಗೂ ಗ್ರಾಮಗಳಿಗೆ ಪೂರೈಸುವ ಜಾಕ್ವೆಲ್ಗಳು ಹಾಗೂ ಈ ನದಿಯಲ್ಲಿ ಗೋಚರಿಸುತ್ತವೆ. ಆ ಜಾಕ್ವೆಲ್ಗಳ ಹತ್ತಿರ ನೀರು ಇಲ್ಲದ ಕಾರಣ ನಗರಗಳಿಗೆ ಹಾಗೂ ಗ್ರಾಮಗಳಿಗೆ ಬರದ ಬಿಸಿ ತಟ್ಟಿದೆ. ಸರ್ಕಾರ ನದಿಯಲ್ಲಿ 10 ಕಿಲೋಮೀಟರ್ ಒಂದರಂತೆ ಬ್ರಿಡ್ಜ್ ಕಂ ಬ್ಯಾರೇಜ್ ನಿರ್ಮಿಸಿ ನೀರು ನೀಡುವಂತೆ ಕ್ರಮ ಕೈಗೊಳ್ಳಬೇಕೆಂದು ಹಾವೇರಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾದ ಈರಣ್ಣ ಹಲಗೇರಿ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಈ ನದಿ ಪಾತ್ರದಿಂದ ಸುಮಾರು 3 ಜಿಲ್ಲೆಗಳಿಗೆ ನೀರು ಹೋಗ್ತದೆ. ಹಾವೇರಿ ಜಿಲ್ಲಾ ಮತ್ತು ದಾವಣಗೆರೆ ಜಿಲ್ಲಾ, ಬಳ್ಳಾರಿ, ಈ 3 ಜಿಲ್ಲೆಗಳಿಗೆ, ಪಟ್ಟಣ ಪಂಚಾಯತಿಗಳಿಗೆ ನೀರು ಹೋಗ್ತದೆ ಮತ್ತು ಇದರ ಆಜುಬಾಜು ಹಳ್ಳಿಗಳಿಗೆ 36 ಹಳ್ಳಿಗಳಿಗೆ ಹೋಗ್ತದೆ. ರಾಣೆಬೆನ್ನೂರು ತಾಲೂಕಿನಲ್ಲಿ ಈ ಗ್ರಾಮದಲ್ಲಿ ಸುಮಾರು 5 ಕಿಲೋಮೀಟ್ರಿಗೊಂದು ತಡೆಗೋಡೆ ಕಟ್ಟಿ ಇಲ್ಲಿ ನೀರನ್ನು ಸ್ಟಾಕ್ ಮಾಡಿ ಎಲ್ಲರಿಗೂ ಒಳ್ಳೇದು ಮಾಡಬೇಕಂತಂದೇಳಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡ್ಬೇಕಂತ ಕೇಳಿ ಸರ್ಕಾರಕ್ಕೆ ಮನವಿ ಮಾಡಿಕೊಡ್ತೀವಿ. ಸರ್, ನಾವೀಗ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಮಾಕನೂರು ನದಿಯಲ್ಲಿ ಇದ್ದೇವೆ, ತುಂಗಭದ್ರಾ ನದಿಯಲ್ಲಿ. ಇಂಥ ದೊಡ್ಡ ನದಿ ಇವತ್ತಿನ ಕಾಲಕ್ಕೆ ಬತ್ತಿ ಹೋಗ್ತತೆ ಅಂತಂದ್ರೆ, ಬತ್ತಿ ಹೋಗೋದ್ರಿಂದ ಏನೇನು ನೀರಿನ ಬಳಕೆ ಹೆಚ್ಚಿಗೆ ಆಗಿರೋದ್ರಿಂದ ನೀರು ಬತ್ತಿ ಹೋಗ್ತತೆ. ಅದ್ರ ಮೇಲೆ ಸಂಪೂರ್ಣ ಮಳೆ ಇಲ್ಲ, ಮಳೆ ಇಲ್ಲದ ಕಾರಣ ಏನಂದ್ರೆ ನಾವು ಗಿಡ ಗಂಟೆಗಳದ್ದು ಸಾಕಲದಕ್ಕೆ, ತಂಪಲದಕ್ಕೆ, ಮಳೆ ಆಗಲಿಲ್ಲ, ಡ್ಯಾಮ್ ತುಂಬಿ ಈ ತುಂಬಲ ಕಾರಣದಿಂದ ಇವತ್ತು ನದಿಗಳು ಬತ್ತಿ ಹೋಗ್ತದವೆ. ಮೊನ್ನೆ ಜಲವನ ಸಚಿವರಾದ DK ಶಿವಕುಮಾರ್ ಅವರು ಸಿಂಗೇರಿಗೆ ಹೋಗಿ ಧ್ಯಾನವನ್ನು ಮಾಡ್ತಾರೆ ಮಳೆ ಇಲ್ಲ ಅಂತಂದು, ಅಲ್ಲಿ ಧ್ಯಾನ ಮಾಡಿದ ಅವರು ಇವತ್ತು 10 ಕಿಲೋಮೀಟ್ರಿಗಮ್ಮ. ಸಿಲ್ಚಾರ್ ತಿರುವನಂತಪುರಂ ಎಕ್ಸ್ಪ್ರೆಸ್ ರೈಲಿನ 3 ಬೋಗಿಗಳಲ್ಲಿ ಬೆಂಕಿ ಹತ್ತಿಕೊಂಡ ಘಟನೆ ಅಸ್ಸಾಂನ ಸಿಲ್ಚಾರ್ ರೈಲು ನಿಲ್ದಾಣದಲ್ಲಿ ನಡೆದಿದೆ. ಘಟನೆಯಲ್ಲಿ ಯಾರಿಗೂ ಅಪಾಯವಾಗಿಲ್ಲ. ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿದ್ದು ಬೆಂಕಿ ನಂದಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ.
ಎಸ್ಬಿಐ ಗ್ರಾಹಕರಿಗೆ ಬ್ಯಾಡ್ ನ್ಯೂಸ್, ಇಳಿಕೆಯಾಗ್ತಿಲ್ಲ ಬಡ್ಡಿದರ. ದೇಶದ ಅತಿದೊಡ್ಡ ಸರ್ಕಾರಿ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಗ್ರಾಹಕರಿಗೆ ನಿರಾಸೆ ಮೂಡಿಸಿದೆ. ಆರ್ಬಿಐ ರೆಪೋ ದರವನ್ನ ಇಳಿಸುತ್ತಿದ್ದಂತೆ ಎಸ್ಬಿಐ ಕೂಡ ಬಡ್ಡಿದರ ಇಳಿಕೆ ಮಾಡಲಿದೆ ಎಂಬ ನಂಬಿಕೆಯಲ್ಲಿ ಗ್ರಾಹಕರಿದ್ದರು. ಆದರೆ ಬ್ಯಾಂಕ್ ಜೂನ್ ತಿಂಗಳಿಗೆ ಬಡ್ಡಿದರದಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ಹಾಗಾಗಿ ರೆಪೋ ದರ ಇಳಿದರೂ ಗ್ರಾಹಕರ ಮನೆ ವಾಹನ ಸಾಲದ ಮೇಲಿನ ಬಡ್ಡಿ ಮಾತ್ರ ಕಡಿಮೆಯಾಗಿಲ್ಲ. ಎಸ್ಬಿಐನ ಒಂದು ವರ್ಷದ ಎಂಸಿಎಲ್ಆರ್ನಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ಆರು ತಿಂಗಳ ಎಂಸಿಎಲ್ಆರ್ ಕೂಡ ಶೇಕಡಾ 8.3 ಸ್ಥಿರವಾಗಿದೆ. ಮೂರು ತಿಂಗಳ ಎಂಸಿಎಲ್ಆರ್ ಶೇಕಡಾ 8.15. ಇನ್ನು ಎರಡು ವರ್ಷದ ಎಂಸಿಎಲ್ಆರ್ ಶೇಕಡಾ 8.55. ಇದ್ಯಾವುದನ್ನ ಬ್ಯಾಂಕ್ ಕಡಿಮೆ ಮಾಡಿಲ್ಲ. ಎಸ್ಬಿಐ ಬಡ್ಡಿದರ ಇಳಿಕೆ ಮಾಡಲಿದೆ ಎನ್ನಲಾಗುತ್ತಿತ್ತು. ಹಿಂದಿನ ವಾರ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಶೇಕಡಾ 0.10 ರೆಪೋ ದರವನ್ನ ಇಳಿಕೆ ಮಾಡಿದೆ. ಎಸ್ಬಿಐ ನಿಯಮ ಮುಂದಿನ ಜುಲೈನಿಂದ ಬದಲಾಗಲಿದೆ. ಆರ್ಬಿಐ ರೆಪೋ ದರ ಬದಲಾವಣೆ ಮಾಡುತ್ತಿದ್ದಂತೆ ಎಸ್ಬಿಐ ಕೂಡ ದರ ಬದಲಾವಣೆ ಮಾಡಲಿದೆ. ಪಾಕಿಸ್ತಾನ ಆರ್ಥಿಕವಾಗಿ ದಿವಾಳಿಯ ಅಂಚು ತಲುಪಿರುವ ಕಾರಣ ಪ್ರಧಾನಿ ಇಮ್ರಾನ್ ಖಾನ್ ಅವರು ದೇಶದ ಪ್ರಜೆಗಳಿಗೆ, ವಿಶೇಷವಾಗಿ ಸಿರಿವಂತರಿಗೆ, ಬೇನಾಮಿ ಆಸ್ತಿಪಾಸ್ತಿ ಹೊಂದಿರುವವರಿಗೆ ತಮ್ಮ ಸಂಪತ್ತನ್ನು ಘೋಷಿಸಿಕೊಳ್ಳುವಂತೆ ಕರೆ ನೀಡಿದ್ದಾರೆ. ತೆರಿಗೆ ಸಂಗ್ರಹ ಹೆಚ್ಚುವ ಮೂಲಕ ದೇಶ ದಿವಾಳಿಯಾಗುವುದನ್ನು ತಪ್ಪಿಸುವುದಕ್ಕಾಗಿ ಪ್ರಧಾನಿ ಇಮ್ರಾನ್ ಖಾನ್ ದೇಶ ಬಾಂಧವರಿಗೆ ಕರೆ ನೀಡಿದ್ದಾರೆ. ದೇಶದ ಪ್ರಜೆಗಳೆಲ್ಲ ಸರ್ಕಾರದ ಆಸ್ತಿ ಘೋಷಣೆ ಯೋಜನೆಯಡಿ ತಮ್ಮ ನೈಜ ಆಸ್ತಿಪಾಸ್ತಿಯನ್ನು ಘೋಷಿಸಬೇಕೆಂದು ನಾನು ವಿನಂತಿಸುತ್ತಿದ್ದೇನೆ. ಪ್ರಜೆಗಳು ತೆರಿಗೆ ಪಾವತಿಸಿದ್ದರೆ ದೇಶ ನಡೆಸಲಾಗುವುದು, ದೇಶವನ್ನು ಮೇಲೆತ್ತಲಾಗುವುದು. ನಮ್ಮದು ಮಹೋನ್ನತ ದೇಶವಾಗಬೇಕಾದರೆ ನಾವು ಮೊದಲು ನಮ್ಮನ್ನು ಬದಲಾಯಿಸಿಕೊಳ್ಳಬೇಕು. ಸ್ವಯಂ ಆಸ್ತಿಪಾಸ್ತಿ ಘೋಷಣೆಗೊಳ್ಳುವ ಜೂನ್ 30 ಅಂತಿಮ ಗಡುವಿನ ಬಳಿಕ ನಿಮಗೆ ಅವಕಾಶ ಸಿಗದು ಎಂದು ಇಮ್ರಾನ್ ಖಾನ್ ದೇಶ ಬಾಂಧವರಿಗೆ ಮಾಡಿಕೊಂಡಿರುವ ಮನವಿಯಲ್ಲಿ ಹೇಳಿದ್ದಾರೆ. ಮಂಡ್ಯ ಜಿಲ್ಲೆಯ ಮಂಡ್ಯ ಕೆಆರ್ಪೇಟೆ ಪುರಸಭೆಯ ಜೆಡಿಎಸ್ ಬಂಡಾಯ ಸದಸ್ಯ ಶಾಮಿಯನ ತಿಮ್ಮೇಗೌಡ ಅವರಿಂದ ಸಿಹಿ ವಿತರಣೆ. ಕೃಷ್ಣರಾಜಪೇಟೆ ಪುರಸಭೆ ಜೆಡಿಎಸ್ ಬಂಡಾಯ ಅಭ್ಯರ್ಥಿಯಾಗಿ ಆಯ್ಕೆಯಾಗಿ ಇತಿಹಾಸ ನಿರ್ಮಿಸಿರುವ ಶಾಮಿಯನ್ ತಿಮ್ಮೇಗೌಡ ಅವರು ಕಾರ್ಯಕರ್ತರು ಹಾಗೂ ಅಭಿಮಾನಿಗಳಿಗೆ ಸಿಹಿ ವಿತರಣೆ ಮಾಡಿ ಸಂಭ್ರಮಿಸಿದ್ದರು. ಕೆಆರ್ಪೇಟೆ ಪುರಸಭೆ ಆಡಳಿತದ ಚುಕ್ಕಾಣಿನ ಹಿಡಿಯಲು ನಿರ್ಣಾಯಕರಾಗಿರುವ ತಿಮ್ಮೇಗೌಡ ಜೆಡಿಎಸ್ ಸಹ ಸದಸ್ಯರಾಗಿ ಸೇರ್ಪಡೆಗೊಂಡಿದ್ದು ಪುರಸಭೆಯ ವರಿಷ್ಠ ಸ್ಥಾನ ಅಧ್ಯಕ್ಷರಾಗಿ ಆಯ್ಕೆಯಾಗುವುದು ನಿಶ್ಚಿತವಾಗಿದೆ. ಮಂಡ್ಯ ಜಿಲ್ಲೆಯ ಮಂಡ್ಯ ಕೆಆರ್ಪೇಟೆ ಪಟ್ಟಣದಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ನೇರ ಬಸ್ ಸಂಚಾರ ಆರಂಭವಾಗಿದೆ. ಪುರಾಣ ಪ್ರಸಿದ್ಧ ಧಾರ್ಮಿಕ ಕೇಂದ್ರವಾದ ಮಲೆನಾಡಿನ ಪ್ರಕೃತಿಯ ಸೊಬಗಿನ ಸುಬ್ರಹ್ಮಣ್ಯಕ್ಕೆ ಶಾಸಕ ನಾರಾಯಣಗೌಡರ ಮನವಿಯ ಮೇರೆಗೆ ಕೆಆರ್ಪೇಟೆ ಬಸ್ ಡಿಪೋದಿಂದ ಬಸ್ ಸಂಚಾರವನ್ನು ಆರಂಭಿಸಲಾಗಿದ್ದು ಸಾರ್ವಜನಿಕರು ಹಾಗೂ ಭಕ್ತಾದಿಗಳು ತೀವ್ರ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಕೆಆರ್ಪೇಟೆ ಬಸ್ ನಿಲ್ದಾಣದಿಂದ ಹೊರಡುವ ಈ ಬಸ್ಸು ಸಾಲಿಗ್ರಾಮ, ರಾಮನಾಥ್ಪುರ, ಕೋಣನೂರು, ಸೋಮವಾರಪೇಟೆ, ಶನಿವಾರ ಸಂತೆ, ಬಿಸ್ಲೆಘಾಟಿ ಮಾರ್ಗವಾಗಿ ಸುಬ್ರಹ್ಮಣ್ಯ ತಲುಪಲಿದೆ. ಡಿಪೋ ವ್ಯವಸ್ಥಾಪಕ ಶಿವಕುಮಾರ್ ಯಾತ್ರಾರ್ಥಿಗಳು ಹಾಗೂ ಸಾರ್ವಜನಿಕರು ಈ ಬಸ್ಸಿನ ಸೌಲಭ್ಯವನ್ನು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದ್ದಾರೆ. ಕೆಆರ್ಪೇಟೆಯಿಂದ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ನೂತನವಾಗಿ ಬಸ್ ಸಂಚಾರ ಇವತ್ತು ಶುರು ಮಾಡಿದ್ದಾರೆ. ಕೆಎಸ್ಆರ್ಟಿಸಿ ಡಿಪೋದಿಂದ ನಾನು ಮೊದಲನೇದಾಗಿ ಆ ಶಾಖಾ ವ್ಯವಸ್ಥಾಪಕರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕೆಂತಂದರೆ ಇವತ್ತು ಕೆಆರ್ಪೇಟೆಯನ್ನು ಬಿಟ್ಟು ಸೋಮವಾರಪೇಟೆ, ಸಾಲಿಗ್ರಾಮ, ಕೊಣನೂರು, ಶನಿವಾರ ಸಂತೆ, ಹಾಗೆ ಬಿಸಿಲೆಘಾಟ್ ಅಂತಿದ್ದಿಲ್ಲ, ಬಿಸಿಲೆಘಾಟ್ ಪ್ರಾಕೃತಿಕ ಒಂದು ಸೌಂದರ್ಯವನ್ನು ಸವಿದು ಒಂದು ಧಾರ್ಮಿಕ ಸ್ಥಳ, ಅತ್ಯಂತ ಪುರಾಣ ಪ್ರಸಿದ್ಧವಾದಂತಹ ಧಾರ್ಮಿಕ ಸ್ಥಳ ಸುಬ್ರಹ್ಮಣ್ಯನ ದರ್ಶನ ಪಡೋದಕ್ಕೆ ಇವತ್ತು ಜನಗಳು ಏನಿವತ್ತು ಸಾರ್ವಜನಿಕರು ಆಸನ ರೂಢ ಹೋಗ್ತಾ ಇದ್ರು. ಇವತ್ತು ಒಂದು ಒಳ್ಳೆಯ ಕೆಲಸವನ್ನು ನಮ್ಮ ಬಸ್ ಡಿಪೋದಿಂದ ಮಾಡಿದ್ದಾರೆ. ಒಂದು ಅತ್ಯಂತ ಪ್ರಸಾದ ಪ್ರಣಿತವಾದಂತಹ ಸುಬ್ರಹ್ಮಣ್ಯ ದೇವಸ್ಥಾನವು ಸರ್ಪ ಸಂಸ್ಕಾರ ಅಂತ ಏನು. ಮಂಡ್ಯ ಜಿಲ್ಲೆಯ ಮಂಡ್ಯ ಕಿಕ್ಕೇರಿ ಪಟ್ಟಣದ ಶತಮಾನದ ಶಾಲೆಯ ಆವರಣದಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗೆ ಚಾಲನೆ ನೀಡಿದ ಶಾಸಕ ಡಾಕ್ಟರ್ ನಾರಾಯಣಗೌಡ. ಶಾಸಕ ನಾರಾಯಣಗೌಡ ಮಾತನಾಡಿ, ತಾಲೂಕಿನ ಕಿಕ್ಕೇರಿ ಮತ್ತು ಪಟ್ಟಣದ ಶತಮಾನದ ಶಾಲೆಯ ಆವರಣದಲ್ಲಿ ಎರಡು ಪಬ್ಲಿಕ್ ಶಾಲೆಗಳ ಆರಂಭಕ್ಕೆ ಚಾಲನೆ ನೀಡಲಾಗಿದ್ದು ಅತ್ಯುತ್ತಮ ಗುಣಮಟ್ಟ ಹಾಗೂ ಉತ್ತಮವಾದ ಬೋಧನೆಗೆ ಒತ್ತು ನೀಡಲಾಗಿದೆ. ಪೋಷಕರು ಖಾಸಗಿ ಶಾಲೆಗಳ ಮೇಲಿನ ವ್ಯಾಮೋಹವನ್ನು ಬದಿಗಿಟ್ಟು ಸರ್ಕಾರಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನ ಸೇರಿಸುವ ಮೂಲಕ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಮುಂದಾಗಬೇಕೆಂದು ಕರೆ ನೀಡಿದರು. ಬಿಯುಎಸ್ ರೇವಣ್ಣ ಬಾಲಿಕೆಯರ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ ಡಿಬಿ ಸತ್ಯ, ಶತಮಾನದ ಶಾಲೆಯ ಮುಖ್ಯ ಶಿಕ್ಷಕ ರಾಜಪ್ಪ, ಶತಮಾನದ ಶಾಲೆ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಕತ್ತರಘಟ್ಟ ವಾಸು, ಸದಸ್ಯ ಕೆಎಸ್ ಸೋಮಶೇಖರ್, ಕ್ಷೇತ್ರ ಸಮನ್ವಯ ಅಧಿಕಾರಿ ಲಿಂಗರಾಜು, ಬಾಲಿಕೆಯರ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಪಿಜೆ ವೆಂಕಟರಾಮು ಸೇರಿದಂತೆ ನೂರಾರು ಪೋಷಕರು ಮತ್ತು ಮಕ್ಕಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಸತ್ಗಳ ಭವಿಷ್ಯ ಸತ್ತರ ಬಗ್ಗೆ ಇಡೀ ಕರ್ನಾಟಕದಲ್ಲೇ ಮಕ್ಕಳ ಮನೆ ಅಂತೇಳಿ ಎಲ್ಲ ಸೇರಿದೆ. ಇದಕ್ಕೆ ತಾಲೂಕಿನ ಹಿರಿಯ ನಮ್ಮ ಕೆಆರ್ಪೇಟೆ
ಈ ತಾಲೂಕಿನಲ್ಲೇ ತಹಸೀಲ್ದಾರಾಗಿ ಪಕ್ಕದ ತಾಲೂಕಿಗೆ ಎ ಸಿ ಆಗಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಎಲ್ಲ ಕರ್ನಾಟಕದ ಮೊದಲನೇ ಮಕ್ಕಳ ಮನೆ ಅಂತೇಳಿ ಶುರು ಮಾಡಿ ಒಂದು ಮಾದರಿಯಾಗಿ ಈ ದಿನ ಆ ಸ್ಕೂಲು ನಮ್ಮ ಕರ್ನಾಟಕ ಶಾಲೆ ಅಂತೇಳಿ ಪಬ್ಲಿಕ್ ಸ್ಕೂಲ್ ಅಂತೇಳಿ ಡಿಕ್ಲೇರ್ ಆಗಿದೆ. ಇದ್ರ ಜೊತೆ ಜೊತೆಗೆ ಒಂದು ಕಿಕ್ಕೇರಿಲು ಆಗಿ ನಾವು ಸರ್ಕಾರಕ್ಕೆ ತುಂಬ ಅಭಿನಂದನೆ ವಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಇದೇ ರೀತಿ ನಮ್ಮ ನೂರಾರು ಶಾಲೆ ಇದು ಪಬ್ಲಿಕ್ ಪ್ರಾಪರ್ಟಿ ಆಗಬೇಕು, ಅಭಿವೃದ್ಧಿ ಆಗಬೇಕು. ಈ ಶಾಲೆಯನ್ನು ನೋಡಿ ನಮ್ಮ ಕೆ ಆರ್ ಪೇಟೆ ತಾಲೂಕಿನಲ್ಲಿ 25ಕ್ಕಿಂತ ಹೆಚ್ಚಾಗಿ ಮಕ್ಕಳ ಮನೆಯನ್ನ ಮಾಡಿದ್ದಾರೆ ಎಲ್ಲ ಪ್ರೈವೇಟ್ ಅವರು ಸೇರಿ. ಎಐಸಿಸಿ ಅಧ್ಯಕ್ಷ ಸ್ಥಾನ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ದೊರೆಯಲಿದೆ ಎನ್ನುವ ವರದಿಗೆ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಇದೆಲ್ಲ ಕೇವಲ ಊಹಾಪೋಹವಷ್ಟೇ, ರಾಹುಲ್ ಗಾಂಧಿ ಮನವೊಲಿಸುವ ಪ್ರಯತ್ನ ಮಾಡುತ್ತಿದ್ದೇನೆ, ಎಐಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ರಾಹುಲ್ ಗಾಂಧಿ ಅವರೇ ಇರಬೇಕೆಂದು ಅವರ ನೇತೃತ್ವದಲ್ಲಿ ದೇಶದ ಕಾಂಗ್ರೆಸ್ ಕಾರ್ಯಕರ್ತರು ಒಗ್ಗಟ್ಟಾಗಿ ಪಕ್ಷಕ್ಕೆ ಬಲ ತರುತ್ತಾರೆ. ರಾಜಕೀಯ ಪಕ್ಷಗಳಲ್ಲಿ ಸೋಲು ಗೆಲುವು ಸಾಮಾನ್ಯ, ಸೋಲಾದ ನಂತರ ಪಕ್ಷದಲ್ಲಿ ಏನೂ ಇಲ್ಲ ಎಂದುಕೊಳ್ಳುವುದು ಸರಿಯಲ್ಲ. ರಾಹುಲ್ ಗಾಂಧಿ ಸೋಲಾಗಿದ್ದಕ್ಕೆ ಧೈರ್ಯ ಬಿಡಬಾರದು, ನಮ್ಮ ಗುರಿ ಸಾಧಿಸುವವರೆಗೂ ಎಲ್ಲ ಪ್ರಯತ್ನ ಮಾಡಲೇಬೇಕು, ನಮ್ಮ ಪಕ್ಷಕ್ಕೆ ರಾಹುಲ್ ಇರಲೇಬೇಕು ಅಂತ ಅಪೀಲ್ ಮಾಡುತ್ತಿದ್ದೇವೆ. ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ನೀಡಿದ್ದಾರೆ. ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಡಾಕ್ಟರ್ ಪ್ರಸನ್ನ ರೇಣುಕ ವೀರ ಸೋಮೇಶ್ವರ ಶಿವಾಚಾರ್ಯರ ಭಗವತ್ಪಾದಂಗಳವರ ಅಡ್ಡಪಲ್ಲಕ್ಕಿ ಮಹೋತ್ಸವ ಜರುಗಿತು. ಕಲಬುರಗಿ ತಾಲೂಕಿನ ಹಿರೇನಂದೂರಿನ ಶ್ರೀ ಗುರು ಮಲಯ ಶಾಂತೇಶ್ವರ ತೋಪಕಟ್ಟಿ ಹಿರಿಮಠದ ಘನತೆ ಬಾನೆತ್ತರಕ್ಕೆ ಕೊಂಡೊಯ್ದ ತಪೋಭೂಷಣ ವೈದ್ಯರತ್ನ, ಕರ್ನಾಟಕ ರಾಜ್ಯದಿಂದ ಆಯುರ್ವೇದ ಸಂಸ್ಕೃತ ಪಂಡಿತರೆಂದು ರಾಜ್ಯ ಪ್ರಶಸ್ತಿ ಪಡೆದ ವೈದ್ಯರತ್ನ ಲಿಂಗೈಕ ಷಟಸ್ಥಲ ಬ್ರಹ್ಮ ಸದಾಶಿವ ಶಿವಾಚಾರ್ಯ 25ನೇ ವರ್ಷದ ರಜತ ಪುಣ್ಯ ಸ್ಮರಣೋತ್ಸವದ ನಿಮಿತ್ತ ಜೂನ್ 6-9 ಪ್ರವಚನ ಕಾರ್ಯಕ್ರಮ ಜರುಗಿತು. ಜೂನ್ 10 ಶ್ರೀಮದ್ ರಂಭಾಪುರಿ ವೀರ ಸಿಂಹನಾದೀಶ್ವರ ಶ್ರೀ 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 1008 ಜಗದ್ಗುರು ಡಾಕ್ಟರ್ ಪ್ರಸನ್ನ ರೇಣುಕ ವೀರ ಸೋಮೇಶ್ವರ ಶಿವಾಚಾರ್ಯರ ಭಗವತ್ಪಾದಂಗಳವರ ಅಡ್ಡ ಪಲ್ಲಕ್ಕಿ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು. ಈ ಸಂದರ್ಭದಲ್ಲಿ ತೋಪಕಟ್ಟಿ ಸಂಸ್ಥಾನ ಹಿರಿಮಠದ ಡಾಕ್ಟರ್ ಗಂಗಾಧರ ಹಿರಿಮಠ ಹಾಗೂ ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯರ ಭಗವತ್ಪಾದಂಗಳವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾಗಣಗಿರಿಯ ವಿಶ್ವರಾಧ್ಯ ಶಿವಾಚಾರ್ಯರು, ಮುತ್ತಿಗೆ ಹಿರಿಮಠದ ರುದ್ರಮುನಿ ಶಿವಾಚಾರ್ಯರು, ಪಾಳದ ಕಟ್ಟಿಮನೆ ಹಿರಿಮಠದ ಗುರುಮೂರ್ತಿ ಶಿವಾಚಾರ್ಯರು, ಬೇನೂರು ಓಂಕಾರ ಮಠದ ಸಿದ್ಧರೇಣುಕ ಶಿವಾಚಾರ್ಯರು ಸೇರಿದಂತೆ ಅನೇಕ ಮಠಾಧೀಶರು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು. ನಮ್ಮನ್ನು ಬರಮಾಡಿಕೊಂಡು ನಮ್ಮಿಂದ ಮಲಯ ಶಾಂತೇಶ್ವರ ಒಂದು ಚರಿತ್ರೆಯನ್ನ, ಶ್ರೀಗಳ ಜೀವನ ವೃತ್ತಾಂತವನ್ನ ನಮ್ಮ ಕಡೆಯಿಂದ ಪಟ್ಟಾಧ್ಯಕ್ಷರಾಗಿದ್ದಾಗ ಬರೆಸಿಕೊಂಡಂತ ಶ್ರೇಯಸ್ಸು ಶ್ರೀ ಸದಾಶಿವ ಶಿವಾಚಾರ್ಯ ಸ್ವಾಮಿಗಳವರಿಗೆ ಅದು ಗೌರವ ಸಲ್ತಾ ಇದೆ. ಬಹುಶಃ ನಾವು ಪೀಠವನ್ನು ಆರೋಹಣ ಮಾಡಿದ ನಂತರದಲ್ಲಿ ಅವರ ಭಕ್ತಿ ಮತ್ತು ಭಾವನೆಗಳು ಪ್ರಸ್ತುತ ಜಗದ್ಗುರುಗಳಲ್ಲಿ ಇಮ್ಮಡಿ ಗೊಂಡಿದ್ದನ್ನು ನೋಡಿ ನಮಗಾದರೂ ಕೂಡ ಬಹಳ ಹರುಷವಾಗ್ತಾ ಇದೆ. ಈ ಭಾಗದಲ್ಲಿ 25ನೇ ರಜತ ಪುಣ್ಯಸ್ಮರಣದ ನಿಮಿತ್ತವಾಗಿ ಶ್ರೀಮದ್ ರಂಭಾಪುರಿ ವೀರ ಶಿವಾಸನಾಧೀಶ್ವರ ಡಾಕ್ಟರ್ ನೀಲಕಂಠ ಡಾಕ್ಟರ್ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿ ಭಗವತ್ಪಾದಂಗಳವರ ಅಡ್ಡಪಲ್ಲಕ್ಕಿ ಮಹೋತ್ಸವ ನೆರವೇರಿತು. ಹಾಗೂ ಧಾರ್ಮಿಕ ಸಭೆಯಲ್ಲಿ ಸಭೆಯನ್ನು ಉದ್ದೇಶಿಸಿ ಶ್ರೀಗಳು ಆಶೀರ್ವಚನ ನೀಡಿ ದಯಪಾಲಿಸಿದಂತಾಗಿದ್ದಾರೆ. ಸೊ ಸದಾಶಿವಾಚಾರ್ಯರು ಈ ನಾಡಿನ ಸಮಸ್ತ ಭಕ್ತ ಸಂಕುಲವನ್ನು ಉದ್ಧಾರ ಮಾಡಿ ಭವರೋಗ ವೈದ್ಯರಾಗಿ ಹಾಗೂ ಆಯುರ್ವೇದ ಪಂಡಿತರೆಂದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಆಯುರ್ವೇದ ಸಂಸ್ಕೃತರೆಂದು ರಾಜ್ಯ ಪ್ರಶಸ್ತಿ ಪಡೆದು ಲಿಂಗ ಸಮಾಧಿಯನ್ನು ಹೊಂದಿರುತ್ತಾರೆ. ನಾನು ಈ ಮಠದ ಧರ್ಮಾಧಿಕಾರಿಯಾದ ಡಾಕ್ಟರ್ ಗಂಗಾಧರ್ ಹಿರೇಮಠ. ಇದು ಈ ಹೊತ್ತಿನ ನ್ಯೂಸ್, ಹೀಗೆ ನೋಡ್ತಾ ಇರಿ.